ಈ ಸುರಕ್ಷತೆಯ ದೃಷ್ಟಿಯಿಂದ ರಾತ್ರಿ ಹೊತ್ತು ಈ ಫ್ಲೈಓವರ್ಗಳ ಮೇಲೆ ಅನೇಕ ಸಂದರ್ಭಗಳು ಹಿಂದೆ ಅನಾಹುತಗಳಾಗಿದ್ದಾವೆ. ಅದಕ್ಕೋಸ್ಕರ ಎಲ್ಲ ಫ್ಲೈಓವರ್ಗಳನ್ನು ರಾತ್ರಿ 31 ರಾತ್ರಿ 11 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೆ ನಾವು ಕ್ಲೋಸ್ ಮಾಡ್ತಾ ಇದ್ದೇವೆ. ಎಕ್ಸೆಪ್ಟ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತಲ್ತಕ್ಕಂಥ ಎಲಿವೇಟೆಡ್ ಫ್ಲೈಓವರ್ ಏನಿದೆ ಅದನ್ನು ಬಿಟ್ಟು ಉಳಿದ ಎಲ್ಲ ಫ್ಲೈಓವರ್ಗಳು ರಾತ್ರಿ 11 ಗಂಟೆಯಿಂದ ಕ್ಲೋಸ್ ಆಗಿರ್ತವೆ. ವಾಹನ ಸಂಚಾರದಲ್ಲಿ ಕೆಲವೊಂದು ವ್ಯತ್ಯಯಗಳನ್ನು ಬೆಂಗಳೂರಿನ ಕೇಂದ್ರ ಭಾಗದಲ್ಲಿ ಮತ್ತು ನಗರದ ಬೇರೆ ಬೇರೆ ಕಡೆಗಳಲ್ಲಿಯೂ ಕೂಡ ಮಾಡಲಾಗ್ತದೆ. ಪ್ರಮುಖವಾಗಿ ಈ ಕೇಂದ್ರ ಭಾಗದಲ್ಲಿ ಬ್ರಿಗೇಡ್ ರಸ್ತೆ ಮತ್ತು ಬೇರೆ ಕಡೆಗಳಲ್ಲಿ ಏಕಮುಖ ಪ್ರವೇಶಕ್ಕೆ ಮಾತ್ರ ನಾವು ಅನುಗುಣ ಮಾಡಿಕೊಡ್ತೇವೆ. ಎಂ ಜಿ ರಸ್ತೆ ಪ್ರವೇಶದ ಅನಿಲ್ ಕುಂಬ್ಳೆ ಜಂಕ್ಷನ್ನಿಂದ ಮೇಹಾಲ್ ಜಂಕ್ಷನ್ ಮೂಲಕ ಎಂ ಜಿ ರಸ್ತೆ ಪ್ರವೇಶಿಸ್ಬೋದು, ಬೇರೆ ಕಡೆಯಿಂದ ಪ್ರವೇಶಿಸಲಾಗಿಲ್ಲ. ಮತ್ತು ಅದೇ ರೀತಿ ನೀವು ಸಾರ್ವಜನಿಕರು ಬರ್ತಕ್ಕಂಥವ್ರು ಕೂಡ ಪ್ರತಿ ವರ್ಷ ಮಾಡಿದಂತೆ ಯೂನಿ ಡೈರೆಕ್ಷನಲ್ ಮೂಮೆಂಟ್, ಒಂದೇ ಡೈರೆಕ್ಷನಲ್ಲಿ ಅವರು ಬರಬೇಕು ಹೊರತಾಗಿ ಎರಡು ಆ ಕಡೆ ಈ ಕಡೆ ಎರಡು ಕಡೆಯಲ್ಲೂ ಬರ್ತಕ್ಕಂಥದ್ದಕ್ಕೆ ಆಸ್ಪದ ಕೊಡೋದಿಲ್ಲ. ಮತ್ತು ಈ ಬಂದೋಬಸ್ತಿಯಾಗಿ ಬೆಂಗಳೂರು ನಗರದ ಎಲ್ಲ ಅಧಿಕಾರಿ ಸಿಬ್ಬಂದಿಗಳು, ಕೆ ಎಸ್ ಆರ್ ತಿದ್ದುಪಡಿಗಳು ಮತ್ತು ಸಿ ಆರ್ಗಳು ಮತ್ತು ಕ್ಯೂ ಆರ್ ಟಿಗಳು, ಅದೇ ರೀತಿಯಲ್ಲಿ ನಮ್ಮ ಸಿ ಸಿ ಪಿಯವರು ಎಲ್ಲರನ್ನು ಕೂಡ ಈ ಒಂದು ಬಂದೋಬಸ್ತ್ ಕಾರ್ಯಕ್ಕೆ ಆಯೋಜಿಸಲಾಗ್ತದೆ. ಹೆಚ್ಚು ಸಂಖ್ಯೆಯಲ್ಲಿ ಮುಫ್ತಿಯಲ್ಲಿ ಸಿವಿಲ್ ಡ್ರೆಸ್ನಲ್ಲಿ ಕೂಡ ನಾವು ನಮ್ಮ ಅಧಿಕಾರಿಗಳನ್ನು ಜೊತೆಗೆ ಮಹಿಳಾ ಅಧಿಕಾರಿಗಳನ್ನು ಕೂಡ ಈ ಎಂ ಜಿ ರೋಡ್, ಬ್ರಿಗೇಡ್ ರೋಡ್ ಮತ್ತು ಬೇರೆ ಕಡೆಗಳಲ್ಲಿ ಜನಸಂದಿಗೆ ಸ್ಥಳಗಳಲ್ಲಿ ನಾವು ಆಯೋಜಿಸ್ತಾ ಇದ್ದೇವೆ. ಪ್ರಯಾಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಸೆಂಟ್ರಲ್ ಬಿಸ್ನೆಸ್ ಡಿಸ್ಟ್ರಿಕ್ಟ್ ಅಂದರೆ ಕೇಂದ್ರ ಬಿಂದುವಾಗಿರ್ತಕ್ಕಂತಹ ಎಂ ಜಿ ರಸ್ತೆ, ಬ್ರಿಗೇಡ್ ರಸ್ತೆ, ರೆಸಿಡೆನ್ಸಿ ರಸ್ತೆ, ಸೆಂಟ್ ಮಾರ್ಕ್ಸ್ ರೋಡ್, ಕಬ್ಬನ್ ಪಾರ್ಕ್, ಟ್ರಿನಿಟಿ ಸರ್ಕಲ್, ಫಿನಿಕ್ಸ್ ಮಾಲ್, ಕೋರಮಂಗಲ, ಇಂದಿರಾನಗರ, 100 ಫೀಟ್ ರೋಡ್, ಹೀಗೆ ನಗರದ ಸ್ಟಾರ್ ಹೋಟೆಲ್ಗಳು, ಪಬ್ಗಳು, ಕ್ಲಬ್ಗಳು ಇಲ್ಲೆಲ್ಲಿಯೂ ಕೂಡ ಸಾಕಷ್ಟು ಜನಸಂದಣಿ ಆಗ್ತಕ್ಕಂತಹ ಸಾಧ್ಯತೆ ಇದೆ. ಅಂತಹ ಎಲ್ಲ ಸ್ಥಳಗಳಲ್ಲಿ ಕೂಡ ನಮ್ಮ ಸ್ಥಳೀಯ ಪೊಲೀಸರು, ಸಂಚಾರ ಪೊಲೀಸರು ಮತ್ತು ಲಾ ಆರ್ಡರ್ ಪೊಲೀಸರು ಇಬ್ಬರೂ ಕೂಡ ಸೂಕ್ತವಾದಂತಹ ಒಂದು ಬಂದೋಬಸ್ತ್ ವ್ಯವಸ್ಥೆಯನ್ನು ಕೈಗೊಳ್ಳಲಿದ್ದಾರೆ. ಅದೇ ರೀತಿ ವಿಶೇಷವಾಗಿ ಈಗಾಗಲೇ ಹೇಳಿದಾಗ ಎಂ ಜಿ ರಸ್ತೆ, ಎಂ ಸಿ ರಸ್ತೆ ಮತ್ತು ಬ್ರಿಗೇಡ್ ರಸ್ತೆಗಳಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳನ್ನು ಕೂಡ ನಾವು ಆಯೋಜಿಸಿದ್ದೇವೆ. ಅಲ್ಲಿ ಕಿಯೋಸ್ಕ್ಗಳನ್ನು ಮಾಡಿದ್ದೇವೆ, ಪೊಲೀಸ್ ಅಸಿಸ್ಟೆನ್ಸ್ ಬೂತ್ಗಳನ್ನು ಮಾಡಿದ್ದೇವೆ. ಆರೋಗ್ಯ ಇಲಾಖೆಯಿಂದ ಅವರು ಕೂಡ ಈ ಆರೋಗ್ಯ ಇಲಾಖೆ ವೈದ್ಯಾಧಿಕಾರಿಗಳನ್ನು ಅಲ್ಲಿ ನಿಯತ ಮಾಡ್ತಾ ಇದ್ದಾರೆ. ಬೆಸ್ಕಾಂ ಮತ್ತು ಇತರ ಇಲಾಖೆ ಅಧಿಕಾರಿಗಳು ಕೂಡ ಅಲ್ಲಿ ಸ್ಟೇಷನ್ ಆಗಿರ್ತವೆ. ಜೊತೆಗೆ ನಮ್ಮ ಕ್ಯಾಮ್ರಾಗಳನ್ನು ಅಲ್ಲಿ ಅಳವಡಿಸಲಾಗಿದೆ, ನಮ್ಮ ಮೊಬೈಲ್ ಕಮಾಂಡ್ ಆ್ಯಂಡ್ ಕಂಟ್ರೋಲ್ ಸೆಂಟರ್ನ ಅಲ್ಲಿ ಇಡಲಾಗ್ತದೆ. ಅದೇ ರೀತಿಯಲ್ಲಿ ಡ್ರೋನ್ ಕ್ಯಾಮ್ರಾಗಳನ್ನು ಕೂಡ ನಾವಲ್ಲಿ ಉಪಯೋಗ ಮಾಡ್ತಾ ಇದ್ದೇವೆ. ಇದು ಮುಖ್ಯವಾಗಿ ಮಹಿಳೆಯರ ಸುರಕ್ಷತೆಯ ದೃಷ್ಟಿಯಿಂದ ಮತ್ತು ಅಲ್ಲಿ ಬರ್ತಕ್ಕಂತಹ ಜನಸಂದಣಿಯಲ್ಲಿ ಸ್ಟ್ಯಾಂಪೀಡ್ ಆಗಬಾರ್ದು ಮತ್ತು ಯಾವುದೇ ರೀತಿಯಾದಂತಹ ಇತರರಿಗೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಇದನ್ನೆಲ್ಲ ನಾವು ಮಾಡ್ತಾ ಇದ್ದೇವೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.